ಮೊದಲನೇದಾಗಿ ಮೇಷರಾಶಿಯವರು ಏನು ಮಾಡಬೇಕು ಈ ವಾರದಲ್ಲಿ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಒಂದು ಶುಭದ ಸುದ್ದಿ ಏನಪ್ಪ ಅಂತಂದರೆ, ನೀವು ಇಷ್ಟು ದಿನ ಯಾವುದೋ ಒಂದು ಕೆಲಸಕ್ಕೆ ಕಾಯ್ತಾ ಇರ್ತೀರ, ಈ ಕೆಲಸ ಆಗಬೇಕು ಅಂತ, ಆ ಕೆಲಸ ಆಗುವಂಥ ವಾರ ಈಗ. ಜೊತೆಗೆ ಸ್ವಲ್ಪ ನಿಮ್ಮ ಪರಾಕ್ರಮಕ್ಕೆ ಗೌರವ ಮತ್ತು ಮನ್ನಣೆ ಸಿಗುವಂಥದ್ದು. ಮುನ್ನುಗ್ಗಬೇಕು, ಸಾಧಿಸಬೇಕು, ಈಸಬೇಕು, ಇದು ಜಯಿಸಬೇಕು. ಸಾಧನೆ ಅಂತ ಬಂದಾಗ ಜಾಸ್ತಿ ನಿಯಮಗಳಿಗೆ ಕಟ್ಟು ಬೀಳ್ಬೇಡಿ. ಉದಾಹರಣೆಗೆ ವಿವಾಹ ಆಗಬೇಕು. ವಿವಾಹ ಯಾರಿಗೋಸ್ಕರ ಆಗೋದು? ನಿಮಗೋಸ್ಕರ ಆಗೋದು. ಊರವ್ರನ್ನೆಲ್ಲ ಕರಿಬೇಕು, ಎಲ್ಲರೂ ಒಪಿನಿಯನ್ ತೊಗೋಬೇಕು ಅಂತೇನಿಲ್ಲ. ನಿಮಗೆ ನಂಬಿಕೆ ಇದೆ, ಜ್ಯೋತಿಷ್ಯ ನಂಬಿ, ಅದು ಜ್ಯೋತಿಷ್ಯ ನೋಡ್ಕೊಂಡು ಮದುವೆ ಆದರೆ ಮುಂದೆ ಬರಬಹುದಾದ ಸಮಸ್ಯೆಗಳು, ನಿಮ್ಮಿಬ್ಬರ ಕಂಪ್ಯಾಟಬಿಲಿಟಿ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾರ್ಯಾರು ವೈವಾಹಿಕ ಜೀವನ ಕಾಲಿಡಬೇಕು ಅಂತಿದ್ದರೋ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಯಾರ್ಯಾರು ಹೊಸ ಉದ್ಯಮವನ್ನು ಶುರು ಮಾಡಬೇಕು ಅಂತಿದ್ರೋ ಅವ್ರಿಗೂ ಅನುಕೂಲ ಆಗುತ್ತೆ. ಉದ್ಯಮದ ನಿಮಿತ್ತ ಅಥವಾ ಶೈಕ್ಷಣಿಕವಾಗಿ ಸ್ವಲ್ಪ ಹೊರದೇಶಕ್ಕೆ ಹೋಗುವಂಥ ಅವಕಾಶಗಳು ಅಥವಾ ಹೊರ ರಾಜ್ಯಕ್ಕೆ ಹೋಗುವಂಥ ಅವಕಾಶಗಳು ಸಿಗಬಹುದು. ಅದಕ್ಕೆ ತಾವು ತಯಾರಾಗಿರಿ, ಅದಕ್ಕೆ ಬೇಕಾಗಿರುವಂಥ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರಿ. ಅನಿರೀಕ್ಷಿತವಾಗಿ ನಿಮ್ಗೆ ಅವಕಾಶ, ಸಡನ್ ಆಪರ್ಚುನಿಟೀಸ್ ನಿಮ್ಗೆ ಸಿಗಬಹುದು, ಅದಕ್ಕೆ ನೀವು ತಯಾರಾಗಿರಬೇಕು. ಅದರಲ್ಲೂ ಕೂಡ ಮಕ್ಕಳು ಸ್ವಲ್ಪ ಈ ಜ್ವರ ಆಗಿರ ಅಥವಾ ಸ್ವಲ್ಪ ಬಾಡಿ ಟೆಂಪ್ರೇಚರ್ ವೇರಿಯೇಷನ್ ಆಗಿ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅಥವಾ ವಾಟರ್ ಇನ್ಫೆಕ್ಷನ್ ಆಗ್ಬೋದು, ಅದ್ರ ಬಗ್ಗೆ ಮಕ್ಕಳು ಹುಷಾರಾಗಿರಿ. ದೊಡ್ಡವರು ಕೂಡ ಅದ್ರ ಬಗ್ಗೆ ಕೇರ್ ತಗೊಳ್ಳಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.